சைக்கிள் இல்லீங்களா? ஐயோ பேக்ஸ் எல்லாம் ரெடி ஆகிதே, ಈಗ ಸೈಕಲ್ ಗೆ ಅಮೌಂಟ್ ಮಾಡಿ ಹೊರಡೋದೆ. ಆ್ಯಂಡ್ ಬೈ ದ ವೇ, ನಾನು ಉಳ್ಕೊಂಡಿದ್ದ ಜಾಗ ತೋರಿಸಲಿಲ್ಲಲ್ಲ, ಇದೇ ನಾನು ಉಳ್ಕೊಂಡಿದ್ದಂತಹ ಅರಮನೆ. ಇದು ಕಲ್ಯಾಣ ಮಂಟಪ, ಇಲ್ಲೇ ಉಳ್ಕೊಳ್ಳೋಕೆ ಜಾಗ ಕೊಟ್ಟಿದ್ದು. ಇಲ್ಲೇ ಅಡುಗೆ ಮಾಡಿಕೊಂಡು ಚೆನ್ನಾಗಿ ತಿಂದಿದ್ದಾಯಿತು ನಿನ್ನೆ. ಆ್ಯಂಡ್ ನಿನ್ನೆ ಉಳಿದಿದ್ದನ್ನೇ ಇವತ್ತು ಬ್ರೇಕ್ಫಾಸ್ಟ್ಗೂ ಕೂಡ ತಿಂದ್ಬಿಟ್ಟೆ. ಈಗ 7:30 ಆಗಿದೆ, ಮಳೆ ಈ ಕಡೆ ಹೊರಟಿದ್ದೀನಿ. ರೋಡ್ ಏನೋ ತುಂಬ ಚೆನ್ನಾಗಿದೆ, ಬಟ್ ಆದರೆ ಆಪೋಸಿಟ್ ನಿಂದ ಬರ್ತಾ ಇರೋದ್ರಿಂದ ಸೈಕಲ್ ಓಡಿಸೋಕೆ ಆಗ್ತಿಲ್ಲ. ಎಷ್ಟೇ ತುಳಿದ್ರು ಮುಂದೆ ಹೋಗ್ತಿಲ್ಲ, ಅಪ್ಪ ತುಳಿದು ತುಳಿದು ಸಾಕಾಗೋಯ್ತು. ನಾವು ಹೋಗ್ತಿರೋ ಜಾಗ ಓಪನ್ ಇರುತ್ತೋ ಇಲ್ಲೋ ಕೂಡ ಗೊತ್ತಿಲ್ಲ. ಕೆಲವ್ರನ್ನ ಕೇಳಿದೆ ಓಪನ್ ಇದೆ ಅಂತ ಹೇಳಿದ್ರು, ಓಪನ್ ಇದ್ರೆ ಓಕೆ, ಇಲ್ಲ ಅಂದರೆ ಮತ್ತೆ 25 ಕಿಲೋಮೀಟರ್ಸ್ 30 ಕಿಲೋಮೀಟರ್ಸ್ ತುಳ್ಕೊಂಬಂದಿದ್ದೆಲ್ಲ ವೇಸ್ಟ್ ಆಗುತ್ತೆ. ಪ್ರೆಸ್ ಮಾಡ್ರೆ ಎಲ್ಲ ಇನ್ನಾಚ್ನ ಇವಳು ನಿಂತು ಓಡೋಣಮ್ಮ. ಎದಕ್ಕೆ ಓಡೋಣ? ಹಾ ಹಾ ಎದಕ್ಕೆ ಓಡೋಣ? ಸುಮ್ಮನೆ ಅಬಡಿ ರೈಟ್ ಪಾಯಿಂಟ್ ಇರಕಂಡಾ, ಲಡಾಕ್ ಹೋಗೋಣ. ವಾಕಿಂಗ್ ಸೈಕ್ಲಿಂಗ್ ಡಾ, ಸೈಕ್ಲಿಂಗ್ ಡಾ. ಇಲ್ಲಿಂದಂತೂ ವ್ಯೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆ ಮೌಂಟೇನ್ಸು, ಈ ವೆದರು, ವಾವ್ ಸೂಪರ್ ಆಗಿದೆ. ಓಕೆ, ಇವಾಗ ಅನೈಮಲೈ ಟೈಗರ್ ರಿಸರ್ವ್ ಬಂದಿದ್ದೀವಿ. ಆ್ಯಕ್ಚುಲಿ ಬಂದಿರೋದು ಮಂಕಿ ವಾಟರ್ಫಾಲ್ಸ್ಗೆ. ಇಲ್ಲಿ ಅಡಲ್ಟ್ಸ್ಗೆ 30 ರೂಪಾಯಿ, ಚಿಲ್ಡ್ರನ್ಸ್ಗೆ 5 ರೂಪಾಯಿ, ಟೂ ವೀಲರ್ಗೆ 20, ಲೈಟ್ ಮೋಟಾರ್ ಕಾರಿಗೆ 50 ರೂಪಾಯಿ, ಹೆವಿ ಮೋಟಾರ್ಸ್ ಬಸ್ ಲಾರಿಗಳಿಗೆ 100 ರೂಪಾಯಿ, ಕ್ಯಾಮ್ರಾ 50, ವಿಡಿಯೋ ಕ್ಯಾಮ್ರಾ 300, ಫಾರಿನರ್ಸ್ಗೆ 300, ಕ್ಯಾಮ್ರಾ ಜೊತೆಗಾದರೆ 500, ವಿಡಿಯೋ ಕ್ಯಾಮ್ರಾ ಜೊತೆ ಆದರೆ 3000 ರೂಪಾಯಿ. ಆಹಾ, ವೆರಿ ಗುಡ್. ಇಲ್ಲಿ ಬೈಕ್ಸ್ಗೇನೋ ಇದೆ, ಸೈಕಲ್ಗೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಹೋಗಿ ಕೇಳೋಣ. ಸೈಕಲ್ ಇಲ್ಲಿಂಗ್ಲಾ? ಅಯ್ಯಯ್ಯೋ, ವಾಟರ್ ಫಾಲ್ಸ್ ಕ್ಲೋಸ್ ಆಗಿದೆ ಅನ್ಫಾರ್ಚುನೇಟ್ಲಿ. ಆ್ಯಂಡ್ ಸೈಕಲ್ಸ್ ಅಲೋ ಇಲ್ವಂತೆ ಅಲ್ಲಿ ಅನಿಮಲ್ಸ್ ಕಾಟದಿಂದ, ಅದಕ್ಕೆ ಇಲ್ಲೊಂದು ಡ್ಯಾಮ್ ಇದೆ, ಡ್ಯಾಮ್ ನೋಡ್ಕೊಂಡು ಹೋಗೋದು. ಎಲ್ಲಿದ್ರು ಇಡೋದು ಬ್ಯಾಗ್ನ, ಎಲ್ಲವರು ನಂಬಿಲಿ ಇಡಬೇಕು, ಎಲ್ಲಿಡೋದು ಅಕ್ಕ? ಬ್ಯಾಗಿಂಗ್ ವೆಚ್ಚ ಇಲ್ಲ, ಪೋಯ್ಟು ಬರಲಮ್ಮ. ನನ್ನ ಲಗೇಜ್ನ ಅಲ್ಲೇ ಒಂದು ಅಂಗಡಿಯಲ್ಲಿಟ್ಟೆ. ಆ್ಯಂಡ್ ಈಗ ಇದು ಅಲಿಯೂರು ಡ್ಯಾಮ್ ಅಂತ ಕರೀತಾರೆ, ಅಲ್ಲಿಗೆ ಬಂದಿದ್ದೀನಿ. ವಾಟರ್ಫಾಲ್ಸ್ಗೆ ಹೋಗಿದ್ದಿದ್ದು ಅನ್ಫಾರ್ಚುನೇಟ್ಲಿ ಕ್ಲೋಸ್ ಆಗಿದೆ. ಅಲ್ಲಿ ಬೈಸಿಕಲ್ಸ್ ಕೂಡ ಅಲೋ ಇಲ್ಲ, ಯಾಕಂದರೆ ಹುಲಿಗಳು ಜಾಸ್ತಿ ಅಂತ ಅಲ್ಲಿ. ಸೊ ಇನ್ ಕೇಸ್ ಓಪನ್ ಇದ್ದಿದ್ರು ಹೋಗಿಬಿಡ್ತಾರಲ್ಲ, ಬಟ್ ಇನ್ ಕೇಸ್ ಓಪನ್ ಇದ್ದಿದ್ರೆ ಹೇಗೋ ಮ್ಯಾನೇಜ್ ಮಾಡಿ ಯಾರ ಹತ್ರನೋ ಒಬ್ಬರ ಹತ್ರ ಟೂ ವೀಲರ್ ಅವ್ರ ಹತ್ರ ಜೊತೆಗೆ ಹೋಗ್ಬಿಡ್ತಾ ಇದ್ದೆ, ಬಟ್ ಓಪನ್ ಇಲ್ಲ. ಮನೆಗೆ ಹೋಗೋಣ. ಇದೆಲ್ಲ ಪಾರ್ಕ್, ಪಾರ್ಕ್ ಜೊತೆಗೆ ಡ್ಯಾಮು. ಇಲ್ಲಿ ಎಂಟ್ರಿ ಫೀಸ್ ಬಂದು 5 ರೂಪೀಸ್ ಒಬ್ಬರಿಗೆ,
ಕ್ಯಾಮ್ರಾ ಏನಾದರೂ ಇದ್ದರೆ 250 rupees ಅಂತ ಹಾಕಿದ್ದಾರೆ ವಿಡಿಯೋ ಕ್ಯಾಮ್ರಾ, ಆ್ಯಂಡ್ ಡಿ ಎಸ್ ಎಲ್ ಆರ್ ಕ್ಯಾಮ್ರಾಸ್ಗಾದರೆ 50 rupees ಅಂತ ಹಾಕಿದ್ದಾರೆ. ಈ ಡ್ಯಾಮ್ನ 1959 ಕಟ್ಸೋಕ್ಕೆ ಸ್ಟಾರ್ಟ್ ಮಾಡಿರೋದು, ಇದನ್ನ ಮುಗಿಸಿದ್ದು 1969 ಸುಮಾರು 10 ವರ್ಷ ಹಿಡಿದಿದೆ ಈ ಡ್ಯಾಮ್ನ ಕಂಪ್ಲೀಟ್ ಮಾಡೋಕ್ಕೆ. ಇದರ ಎತ್ತರ ಬಂದುಬಿಟ್ಟು ಸುಮಾರು 81 meters ಎತ್ತರ. ಈ ಕಡೆ ಕಣ್ಣೋಟ ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರದವರೆಗೂ ತೆಂಗಿನ ಮರಗಳೇ ಕಾಣಿಸ್ತಾ ಇದೆ ನನಗೆ. ಫುಲ್ಲು ತೆಂಗಿನ ಮರಗಳ ತೋಟ ಇದ್ದಂಗಿದೆ ಅದು. ಯಪ್ಪ ಎಷ್ಟಿದಾವೆ ಗೊತ್ತಾ. ಆ್ಯಂಡ್ ಇದು ನೋಡ್ತಾ ಇದ್ರೆ ಒಂಥರ ಐಲ್ಯಾಂಡ್ ಇದ್ದಂಗಿದೆ ನೋಡಿ. ಈ ಡ್ಯಾಮ್ ಏನಾದರೂ ಇರಲಿಲ್ಲ ಅಂತಂದರೆ ಒಂಥರ ಐಲ್ಯಾಂಡ್ ಇದ್ದಂಗಿದು. ಇಲ್ಲಿ ಗೇಮ್ಸ್ ಕೂಡ ಇದೆ ಕೆಳಗಡೆ ಪಾರ್ಕಲ್ಲಿ. ತುಂಬ ಪೀಸ್ಫುಲ್ ಆಗಿದೆ ಇಲ್ಲಿ. ಕೊಲಂಬಸ್ ಇದೆ, ಇದನ್ನ ನಮ್ಮ ಕಡೆ ಕೊಲಂಬಸ್ ಅಂತಾರೆ, ಇಲ್ಲಿ ಏನಂತಾರೆ ಅಂತ ಗೊತ್ತಿಲ್ಲ. ಮಕ್ಕಳಿಗೆ ಆಟ ಆಡೋದಕ್ಕೆ ಆ್ಯಕ್ಚುಲಿ ಸ್ವಿಮ್ಮಿಂಗ್ ಪೂಲ್ ಅಂದ್ಕೊಂಡಿದ್ದೆ ಬಟ್ ಅಲ್ಲ. ಚಿಕ್ಕ ಮಕ್ಕಳನ್ನ ಕರ್ಕೊಂಬಂದರೆ ಒಂದು ಸ್ವಲ್ಪ ಎಂಜಾಯ್ ಮಾಡ್ತಾರೆ, ದೊಡ್ಡವ್ರು ಬಂದರೆ ಒಂದು ಸ್ವಲ್ಪ ಪೀಸ್ಫುಲ್ ಆಗಿರ್ಬೋದು. ಇಬ್ರಿಗೂ ಅಡ್ವಾಂಟೇಜ್ ಇದೆ. ಟಾಯ್ ಟ್ರೈನ್ 30 rupees ಪರ್ ರೈಡ್. ಆ್ಯಂಡ್ ಈಗ ರೈಡ್ನ ಸ್ಟಾರ್ಟ್ ಮಾಡಿ ಟುವರ್ಡ್ಸ್ ಪಳನಿ ಕಡೆ ಹೋಗಬೇಕು. ಪಳನಿಗೆ ಹೋದ್ಮೇಲೆ ಎಲ್ಲಿ ಹೋಗೋದು ಅಂತ ಡಿಸೈಡ್ ಮಾಡ್ತೀನಿ. ಜೋಗಾಲಿ ಇದೆ, ಜೋಗಾಲಿ ಅಣ್ಣ ತುಂಬ ದಿನ ಆಯಿತು. ತಡೆಯುತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಪಕ್ಕದಲ್ಲಿ ಒಂದು ಅಲೆ ಕಟ್ಟಾಗಿದೆ ಅದಕ್ಕೆ ಭಯ ಅಷ್ಟೆ. ಚೆನ್ನಾಗಿದೆ ಒಂಥರ ಚೆನ್ನಾಗಿದೆ. ಈಗ ಹೊರಡುವ ಸಮಯ ಆಯಿತು, ಬೇಗ ಹೊರಡೋಣ. ನಾನು ಲಕ್ಷ್ಮಣನ ಇಲ್ಲೇ ನಿಲ್ಸೋಗಿದ್ದೆ. ಡ್ಯಾಮ್ ನೋಡಿಕೊಂಡು ವಾಪಸ್ ಹೋಗ್ತಾ ಇದ್ದೀನಿ ಈಗ ಟುವರ್ಡ್ಸ್ ಪಳನಿ. அவங்க மொபைல் நினைக்கிறேன் அவங்க விழுந்துருச்சு.
ஒரு வாட்டி அவங்க வீட்டுக்கு ஃபோன் பண்ணிடுங்க. ಇಂಥ ಇನ್ಸಿಡೆಂಟ್ಗಳೆಲ್ಲ ನೋಡಿದಾಗ ಒಂದು ಸ್ವಲ್ಪ ಭಯ ಆಗುತ್ತೆ. ಜಸ್ಟ್ ಒಂದು 2 ಸೆಕೆಂಡ್ ಅಷ್ಟೇ ನಾನು ಪಾಸ್ ಆಗಿದ್ದೀನಿ. ಪಾಸ್ ಆದ ತಕ್ಷಣವೇ ಅವ್ರ ಆಕ್ಸಿಡೆಂಟ್ ಆಗಿದೆ. ಯಪ್ಪ ಹಾರಿಬಲ್. ಹೇಗಾಗಿದೆ ಏನು ಅಂತ ಗೊತ್ತಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಅವರು ಯು ಟರ್ನ್ ತಗೋಬೇಕಾರನೋ ಇಲ್ಲ ರೈಟ್ ಸೈಡಿಂದನೋ ಬಂದಿದ್ದಾರೆ. ಬಂದ ತಕ್ಷಣ ಕೂತ್ಬಿಟ್ಟಿದ್ದಾರೆ ಅವರು. ಇದರಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಹುಷಾರಲ್ಲಿ ನಾವು ಇರಬೇಕಷ್ಟೇ. ಯಾಕಂದರೆ ಪ್ರಾಣ ಒಂದ್ಸರಿ ಹೋಯಿತು ಅಂತಂದರೆ ಮತ್ತೆ ಬರೋಲ್ಲ. ಇಂಥವೆಲ್ಲ ನೋಡಿದಾಗ ಒಂದು ಸ್ವಲ್ಪ ಲೈಕ್ ನಮಗೂ ಫೀಲ್ ಆಗುತ್ತೆ ಯಾವಾಗ ಏನಾಗುತ್ತೋ ಏನೋ ಅಂತ. ಬಟ್ ಹಂಗಂತ ಭಯಪಟ್ಟು ಟ್ರಾವೆಲ್ ಮಾಡದೇ ಇರೋದಕ್ಕಂತೂ ಸಾಧ್ಯ ಇಲ್ಲ. ನಮ್ಮ ಹುಷಾರಲ್ಲಿ ನಾವು ಇದ್ದು ಟ್ರಾವೆಲ್ ಮಾಡಬೇಕಷ್ಟೇ. ಈಗ ಹೋಟೆಲ್ಗೆ ಬಂದೆ. ಎರಡು ಪರೋಟ ತಗೋತಾ ಇದ್ದೀನಿ. ರೆಸ್ಟಿಂಗ್ ಟೈಮ್ ಆಯಿತು. ಈಗ ಹೊರಡದೆ ಟೈಮ್ ಈಗ 1:30 ಆಗಿದೆ. ಮಠ ಮಠ ಮಧ್ಯಾಹ್ನ. ಇಂಥ ಉರಿ ಬೀಳ್ತಿರೋಂಥ ಸೂರ್ಯ ಏನಪ್ಪ ಸಾಕಾಗೋಗ್ಬಿಟ್ಟಿದೆ. ಏನು ಬಿಸಿಲಿದೆ ಅಂದರೆ ಅಷ್ಟು ಬಿಸಿಲಿದೆ. ಸ್ಟೇಟ್ ಹೈವೇಯಿಂದ ನ್ಯಾಷನಲ್ ಹೈವೇಗೆ ಜಾಯ್ನ್ ಆದ್ವಿ. ಸಾರಿ ಗೈಸ್, ನಾನು ಯಾವುದೇ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಾನು ಫುಲ್ ಸುಸ್ತಾಗ್ಬಿಟ್ಟಿತ್ತು. ಅಲ್ಲಿ ಪೆಟ್ರೋಲ್ ಬಂಕಲ್ಲಿ ಕೇಳಿದ ತಕ್ಷಣ ಅವ್ರು ಓಕೆ ಮಲ್ಕೊ ಅಂತಂದರು. ಸೊ ಅಲ್ಲಿ ಸೈಕಲ್ನೆಲ್ಲ ಪಾರ್ಕ್ ಮಾಡಿಬಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡಿದ್ದಿತ್ತು. ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡು ಹೋಗಿ ಊಟ ಮಾಡ್ಕೊಂಡು ಬರೋಷ್ಟರಲ್ಲೇ ಟೈಮ್ ಆಗಿಬಿಟ್ಟಿತ್ತು. ಸೊ ಯಾವುದೇ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ. ಐ ಹೋಪ್ ನೀವು ಅರ್ಥ ಮಾಡ್ಕೋತೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಎಲ್ಲರೂ ನಗ್ತಾ ಇರಿ, ನಗ್ತಾ ಇರಿ, ನಗಿಸ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ.